ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್. ಫ್ರೆಂಡ್ಸ್, ನಾನಿವತ್ತು ನನ್ನ ಚಾನಲಲ್ಲಿ ನಾವು ಕದ್ರಿ ದೇವಸ್ಥಾನಕ್ಕೆ, ಆಂಧ್ರ ಕದ್ರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ಟ್ರಿಪ್ನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಹೇಗಿತ್ತು ದೇವಸ್ಥಾನ? ನಮಗೆ ಒಂದು ಹರಕೆ ಇತ್ತು ನಮ್ಮ ಮನೆಯಲ್ಲಿ, ನಮ್ಮ ಅಪ್ಪ ಅವರ ಮನೆಯಲ್ಲಿ. ನಾವು ಹೋಗಿ ತೀರಿಸೋದಕ್ಕೆ ಹೋಗಿದ್ವಿ. ಎಷ್ಟು ಜನ ಹೋಗಿದ್ವಿ ಮತ್ತು ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರತ್ತೆ. ಇಲ್ಲಿ ನಾನು ಯಾವುದೇ ಥರದ ಜಾಸ್ತಿ ಎಡಿಟಿಂಗ್ ಏನು ಮಾಡೋಕ್ಕೆ ಹೋಗಿಲ್ಲ. ಹೇಗೆ ತೆಗೆದಿದ್ದಾರೋ ಹಾಗೆ ಥರ ನಾನು ಹಾಕ್ಬಿಟ್ಟಿದ್ದೀನಿ ವಿಡಿಯೋ. ಚಿಕ್ಕ ಮಗಳು ತೆಗೆದಿರೋದು ಸ್ವಲ್ಪ ಏನು ಇದಾಗ್ತಾ ಇದೆ ನೋಡಿ. ನಾವು ಸ್ಟಾರ್ಟಿಂಗ್ ಇದು ಹೋಗ್ತಾ ಇದ್ದಿದ್ದು ಈ ಥರ ರೆಡಿ ಆಗಿದ್ದೆ ನಾನು. ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡು ಕಾರಲ್ಲಿ ಹೋಗಿದ್ದು, ಮತ್ತು ಸುಮ್ಮನೆ ಹಾಗೆ ನೇಚರು ಕೂಡ ಸ್ವಲ್ಪ ವಿಡಿಯೋ ಮಾಡಿದ್ದಾನೆ ಚಿಕ್ಕ ಮಗ. ನಮ್ಮ ಅಣ್ಣ ಮಗ ಮಾಡಿರೋಂಥದ್ದಿದ್ದು ಅವನು ಎಲ್ಲ ಚೆನ್ನಾಗಿ ಅಲ್ಗಾಡಿಸ್ಬಿಟ್ಟಿದ್ದಾನೆ ಫೋನ್ನ. ಅಡ್ಜಸ್ಟ್ ಮಾಡಿಕೊಂಡು ನೋಡಿ. ಜಾಸ್ತಿ ನಾನು ಎಡಿಟ್ ಏನು ಮಾಡಿಲ್ಲ ಫ್ರೆಂಡ್ಸ್. ಇದರಲ್ಲಿ ಸೀನ್ರಿ ಹೇಗಿತ್ತು, ನಮ್ಮೂರಿಂದ ಅಲ್ಲಿಗೆ ಕದ್ರಿಗೆ ಹೋಗಿದ್ದು, ಕರ್ನಾಟಕದಿಂದ ಆಂಧ್ರ ಬಾರ್ಡ್ರ್ ಕದ್ರಿ ದೇವಸ್ಥಾನ. ತುಂಬ ಜನಕ್ಕೆ ಗೊತ್ತಿರಲ್ಲ, ಹಳ್ಳಿ ಕಡೆ ಆದರೆ ಗೊತ್ತಿರುತ್ತೆ. ನರಸಿಂಹಸ್ವಾಮಿಯ ಇರೋದು ಅಲ್ಲಿ ದೇವಸ್ಥಾನದಲ್ಲಿ. ನಮ್ಮ ಅಪ್ಪ ಅವರ ದೇವರು, ಮನೆ ದೇವರು. ನಮಗೆ ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಮನೆಗೆ ಬೇರೆ ದೇವರು. ಇಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ. ಇದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ರೂಟಲ್ಲಿ ಹೇಗಿತ್ತು ಅನ್ನೋದನ್ನ ಜಸ್ಟ್ ನಾವು ಶೇರ್ ಮಾಡಿದ್ದೀರಿ ಅಷ್ಟೇ. ನೋಡ್ತಾ ಇರ್ಬೋದು ಹೇಗೆ ನೋಡಿ. ಕಾರಲ್ಲಿ ಹೋಗುವಾಗ ಹಿಡಿದಿದ್ದಾನೆ ಇದನ್ನು, ಈ ಥರ ಇದೆ. ನೀವು ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆಲ್ಲ ನಾವು ಹೋಗಿದ್ದೀವಿ ದೇವಸ್ಥಾನಕ್ಕೆ. ಮತ್ತು ಒಳಗಡೆಗೆ ಎಂಟ್ರೆನ್ಸ್ಗೆ ನಮಗೆ ಕ್ಯಾಮರಾ ಅಲೋ ಇರಲಿಲ್ಲ, ಸೊ ಒಳಗಡೆ ದೇವ್ರನ್ನ ನಾವೇನು ತೆಗೆದಿಲ್ಲ. ಮತ್ತು ಊಟ ಎಲ್ಲ ಎತ್ಕೊಂಡು ಹೋಗಿದ್ವಿ, ಏನೇನು ಮಾಡಿದ್ವಿ ಊಟ, ಹೇಗೆ ತಿಂದ್ವಿ, ಎಷ್ಟು ಜನ ಹೋಗಿದ್ವಿ ಅನ್ನೋದು ಕೂಡ ಇಲ್ಲಿ ಮುಂದಕ್ಕೆ ಬರುತ್ತೆ. ನಿಮಗೆ ಸ್ಕಿಪ್ ಮಾಡಿದ್ರೆ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ನ ಮಾಡಿದ್ವಿ ಅನ್ನೋದು ಕೂಡ. ಇದು ನಾವು ಹೋಗಿದ್ದು ಭಾನುವಾರದ ದಿನ, ಬಟ್ ಲೇಟ್ ಆಯಿತು ಹಾಕೋದಕ್ಕೆ, ಟೈಮ್ ಇಲ್ಲ ನನಗೆ ವಿಡಿಯೋ ಹಾಕೋದಕ್ಕೆ, ಸೊ ಅದಕ್ಕೆ ಲೇಟ್ ಆಗ್ತಾಯಿದೆ. ನೋಡ್ಬೋದು ಈಗ ನೀವು ನಾವು ಕಾರಲ್ಲಿ ಹೇಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಇಲ್ಲಿ ನಾವು ಹೋಗೋ ದಾರಿಯಲ್ಲಿ ಸ್ವಲ್ಪ ನೀರೆಲ್ಲ ಇತ್ತು, ಹೋಗ್ತಾ ಇತ್ತು, ಕೊಳೆ ಥರ ಹೋಗ್ತಾ ಇತ್ತು. ಅದು ಕೂಡ ತೆಗೆದಿದ್ದೀವಿ ಸುಮ್ಮನೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ನೋಡ್ಬೋದು ನೀವು ನೋಡಿ, ಇದು ನೀರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬಟ್ ಅಷ್ಟು ಚೆನ್ನಾಗಿ ಇವನು ವಿಡಿಯೋನ ತೆಗೆದಿಲ್ಲ, ನಮ್ಮ ಅಣ್ಣ ಮಗ ಚಿಕ್ಕವನಾಗಿರೋದ್ರಿಂದ. ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ, ಏನು ಈ ಥರ ವಿಡಿಯೋ ಎಲ್ಲ ಶೇರ್ ಮಾಡಿಬಿಟ್ಟಿದ್ರೆ ಅಂತ ಅಂದ್ಕೊಳ್ತೀರಾ. ನನಗೂ ಒಂದು ಮೆಮರಿ ಇರಲಿ ಅನ್ನೋದು ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀರೆಲ್ಲ ಕೂಡ ಹೋಗ್ತಾ ಇತ್ತು ನೋಡಿ, ಅದರ ನೀರಲ್ಲಿ ನಾವು ಕಾರ್ ಹೋಗಬೇಕಾಗಿತ್ತು. ಅದನ್ನು ಸುಮ್ಮನೆ ಹಂಗೆ ನೋಡಿ ಈ ಥರ ಇತ್ತು ನೀರು ಅಲ್ಲಿ ತಗೊಂಡಿದ್ದು. ಆ ನೀರನ್ನ ದಾಟಿ ನಾವು ಕಾರು ಹೋಗಬೇಕಾಗಿತ್ತು, ನೀರನ್ನ ದಾಟಿನೇ ನಾವು ಹೋಗಿದ್ದು ಕೂಡ. ಈಗಿತ್ತು ಕ್ಲೈಮೇಟ್ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಹೋಗೋದಕ್ಕೂ, ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ರಿ. ಹೋಗಿ ಹರಕೆ ಇತ್ತು, ನಾವು ನಮ್ಮದು ಎಮ್ಮೆ ಕರು ಇತ್ತು, ಎಮ್ಮೆ ಕರುವಿಗೆ ಹುಷಾರಿರಲಿಲ್ಲ ಆ ಟೈಮಲ್ಲಿ. ನಾವು ಹರಕೆ ಎತ್ಕೊಂಡಿದ್ರು ನಮ್ಮಪ್ಪ, ಅದಕ್ಕೇನಾದರೂ ಹುಷಾರಾದರೆ ಅದರ ಎಷ್ಟು ನಾವು ಅದು ಮಾರಿದ ಮೇಲೆ ಎಷ್ಟು ದುಡ್ಡು ಬರುತ್ತೆ ಆ ದುಡ್ಡು ನಾವೆಲ್ಲ ಖರ್ಚು ಮಾಡಿಬಿಡ್ತೀವಿ ಆ ಕದ್ರಿ ನರಸಿಂಹಸ್ವಾಮಿಗೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ. ಅದೆಲ್ಲ ಖರ್ಚು ಮಾಡ್ಕೊಂಡು ಬಂದ್ವಿ ನಾವು. ಆ ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಆ ದುಡ್ಡು ಒಂದು ರೂಪಾಯಿ ಕೂಡ ವಾಪಸ್ ನಮಗೆ ನಿಲ್ಲಬಾರ್ದು, ಎಲ್ಲ ಖರ್ಚು ಮಾಡಿರಬೇಕು. ಅದು ಏನೇ ಖರ್ಚು ಮಾಡಿದ್ರೂ ಪರವಾಗಿಲ್ಲ, ಯಾರಿಗಾದ್ರೂ ಏನಾದರೂ ಕೊಡಿಸಿದ್ರು, ಊಟ ಕೊಡಿಸಿದ್ರು, ಇಲ್ಲ ದೇವರ ಹುಂಡಿಗಾದರೂ ಹಾಕ್ಬಿಡ್ಬೋದು. ಆ ಥರ ನಾವು ಮಾಡಬೇಕಾಗಿತ್ತು. ಅದು ಮುಗಿಸ್ಕೊಂಡು ಬಂದ್ವಿ. 14,000 ಇತ್ತು. ಇನ್ನು ಅದರ ಜೊತೆಗೆ 1,000 ಜಾಸ್ತಿ ಹಾಕ್ಬಿಟ್ಟು ನಾವು ದೇವರಿಗೆಲ್ಲ ಖರ್ಚು ಮಾಡಿಕೊಂಡು ಬಂದು ಆಯಿತು ಫ್ರೆಂಡ್ಸ್. ಮತ್ತು ನಾವು ಸೆಂಟ್ರಲ್ಲಿ ಊಟ ಮಾಡಿಕೊಂಡು ಹೋಗಿಬಿಟ್ಟಿದ್ವಿ, ಮನೆಯಿಂದ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಆ ದೇವಸ್ಥಾನಕ್ಕೆ ಹೋಗೋದಾದರೆ ಉಪವಾಸ ಹೋಗಬೇಕಲ್ಲ ಅಂತ ನೀವು ಅನ್ಕೋಬೋದು. ಬಟ್ ಆದರೆ ಇಲ್ಲಿ ಏನಾಯಿತು ಅಂದರೆ ಸ್ವಲ್ಪ ಲೇಟ್ ಆಗೋಯಿತು, 12 ದೇವಸ್ಥಾನ ಕ್ಲೋಸ್ ಆಗಿಬಿಡತ್ತೆ, ಅದಾಗಿದ ಮೇಲೆ ಬೇಗ ಓಪನ್ ಮಾಡಲ್ಲ ಅಂತ ಹೇಳಿಬಿಟ್ಟು ತಿಂದುಬಿಟ್ಟು ಹೋಗಿದ್ದು. ತುಂಬ ಜನ ತಿಂದುಬಿಟ್ಟು ಹೋಗ್ತಾರೆ. ಆ್ಯಕ್ಚುಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗುವಾಗ ಉಪವಾಸ ಹೋಗಬೇಕು ಅಂತ ಹೇಳ್ತಾರೆ ಅಲ್ವಾ. ಆದರೆ ಲೇಟಾಗಿ ಹೋಗ್ಬಿಟ್ಟೆ ನೋಡಿ, ನಮ್ಗೆ ಹೊಟ್ಟೆ ಹಸಿತಾ ಇದೆ, ಯಾವಾಗಪ್ಪ ಪೂಜೆ ಆಗೋದು ಅಂತ ಅಂದ್ಕೊಂಡು ನಿಂತ್ಕೊಳ್ಳೋಕ್ಕಿಂತ ಹೊಟ್ಟೆ ತುಂಬ ಊಟ ಮಾಡಿ ಹೋಗೋದು ಲೇಸು ಅಂತ ಒಂದು ನನ್ನ ಅಭಿಪ್ರಾಯ. ಇದು ಕರೆಕ್ಟ್ ಅಂತ ನನ್ನ ಅಭಿಪ್ರಾಯ ನೋಡಿ.
ಎಲ್ಲರೂ ಹಾತಿ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ. ಎಷ್ಟು ಜನ ಬಂದಿದ್ದರು? ಮಕ್ಕಳೆಲ್ಲ ಬಂದಿದ್ದರು, ತುಂಬ ಜನ ಮಕ್ಕಳು ಬಂದಿದ್ದರು, ಇಬ್ಬರು ದೊಡ್ಡವರು ಬಂದಿದ್ದರು. ನಾವು ಕರ್ಕೊಂಡು ಹೋಗಿದ್ದು ನಮ್ಮ ಫ್ಯಾಮ್ಲಿ, ನಮ್ಮಮ್ಮ, ನಮ್ಮಪ್ಪ, ನಮ್ಮಣ್ಣ, ನಮ್ಮಮ್ಮ, ಅವ್ರ ತಂಗಿ, ನಮ್ಮ ಚಿಕ್ಕಮ್ಮ, ಮತ್ತು ನಮ್ಮ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ. ಚಿತ್ರಾನ್ನ ಸ್ವಲ್ಪ, ಚಿತ್ರಾನ್ನ ಗೊಜ್ಜು ಸ್ವಲ್ಪ, ಪುಳಿಯೋಗರೆ ಗೊಜ್ಜು ಸ್ವಲ್ಪ, ಮತ್ತು ಸೇವಿಗೆ ಬಾತು, ಸ್ವೀಟ್ ಮತ್ತು ರೈಸ್ ಎತ್ಕೊಂಡು ಹೋಗಿದ್ವಿ. ಆ ಗೊಜ್ಜೆಲ್ಲ ಅಲ್ಲೇ ಹೋಗಿ ಕಲಿಸ್ಕೊಂಡು ಊಟ ಬಡಿಸ್ಕೊಂಡು ತಿಂದಿದ್ದು ತುಂಬ ಚೆನ್ನಾಗಿ ಇತ್ತು, ಟೇಸ್ಟ್ ಕೂಡ. ಮೊಸರು ಕೂಡ ಎತ್ಕೊಂಡು ಹೋಗಿದ್ರಿ. ಒಂದು ಪ್ಲೇಸಿಗೆ ಹೋಗಿ ಅಲ್ಲಿ ನಿಲ್ಲಿಸಿ ಕಾರೆಲ್ಲ ತಿಂದು ಮತ್ತೆ ನಿಧಾನಕ್ಕೆ ಹೋಗಿ, ಆ ಕ್ಲೋಸ್ ಏನೂ ಆಗಿರಲಿಲ್ಲ. ಮತ್ತು ಬೇಗ ಬೇಗ ಹೋಗಿ ಅಲ್ಲಿ ಹೋದ್ವಿ ದೇವಸ್ಥಾನಕ್ಕೆ. ನೋಡಿ ಎಲ್ಲ ಬಡಿಸ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ನಿಧಾನಕ್ಕೆ ಕೂತ್ಕೊಂಡು ಪ್ರಶಾಂತವಾಗಿ ತಿಂದುಬಿಟ್ಟೆ ನಾವು ಹೋಗಿದ್ದು. ಈ ಥರ ಪೂಜೆ ನಾವು ಉಪವಾಸದಿಂದ ಮಾಡಿದ್ರೆ ಯಾವಾಗ ಪೂಜೆ ಆಗಿಬಿಡುತ್ತೆ, ಬೇಗ ಯಾವಾಗ ಊಟ ಮಾಡೋಣ ಅಂತ ಅನ್ಕೋತಾ ಇದ್ದಾರೆ, ಎಲ್ಲ ಮನಸ್ಸಲ್ಲೂ ಹಾಗೆ ಇರುತ್ತೆ. ಆ ಥರ ಇಟ್ಕೊಳ್ಳೋ ಬದಲು ಊಟ ಮಾಡಿ ಹೋಗೋದು ಒಳ್ಳೆಯದು. ಈ ಥರ ಊಟ ಮಾಡಿಬಿಟ್ಟು ಹೋದ್ವಿ ನಾವು. ನೋಡಿ ಎಲ್ಲರೂ ಮಾಡ್ತಾ ಇದ್ದಾರೆ, ಚಿತ್ರಾನ್ನ, ಪುಳಿಯೋಗರೆ, ಮತ್ತು ಮೊಸರು, ಸೇವಿಗೆ ಬಾತು, ಸ್ವೀಟ್ ಮತ್ತು ಅನ್ನ, ಇಷ್ಟು ಮಾಡ್ಕೊಂಡು ಹೋಗಿದ್ರಿ. ನೋಡಿ ನಾನೆಲ್ಲ ಕಲಿಸ್ತಾ ಇದ್ದೀನಿ, ಚಿತ್ರಾನ್ನ ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕೈಯೆಲ್ಲ ತೊಳ್ಕೊಂಡು ನೀಟಾಗಿ ಕಲಿಸ್ತಾ ಇದ್ದೆ. ಸ್ಪೂನಲ್ಲಿ ಕಲಿಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ಅದಕ್ಕೆ ಕೈಯಲ್ಲಿ ಕಲಿಸ್ತಾ ಇದ್ದೆ. ಬಡಿಸೋದು ಸ್ಪೂನಲ್ಲೇ ಬಡಿಸ್ತಾ ಇದ್ದೆ. ಮತ್ತು ಸ್ವಲ್ಪ ಜನ ಅನ್ಕೋಬೋದು ಕೈಯಲ್ಲಿ ಕಲಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು. ರೈಸ್ ಎಲ್ಲದಕ್ಕೂ ನಾವು ಚಿತ್ರಾನ್ನ ಗೊಜ್ಜು ಅದೆಲ್ಲ ಮಿಕ್ಸ್ ಮಾಡಿದರೆ ಸಪ್ರೇಟಾಗಿ ಸ್ವಲ್ಪ ಸ್ವಲ್ಪ ರೈಸ್ ತಗೊಂಡು ಅದನ್ನು ಗೊಜ್ಜನ್ನ ಕಲಿಸ್ತಾ ಇದ್ದೆ. ನೋಡಿ ಈ ಥರ ತಿಂದು ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಚೆನ್ನಾಗಿ ತಿಂದು ಈ ಥರ ಹೋದರೆ ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಎಂಜಾಯ್ ಮಾಡ್ಬೋದು ಈ ಥರ. ಎಲ್ಲರೂ ನೋಡಿ ಕೂತ್ಕೊಂಡು ತಿನ್ನೋದರಲ್ಲಿ ಮಜವೇ ಬೇರೆ ಇರುತ್ತೆ. ಈ ಥರ ಒಂದು ಗಾಳಿಗೆ ಒಳ್ಳೆಯ ಮರದ ಕೆಳಗಡೆ ಕೂತ್ಕೊಂಡು ತಿನ್ನೋದು ಒಳ್ಳೆಯದು. ಕೆಳಗಡೆ ಒಂದು ನೋಡಿ ಈ ಥರ ಹಾಕ್ಕೊಂಡು ಕವರು ತಗೊಂಡೋಗಿದ್ರಿ ನಾವೇ. ಕೂತ್ಕೊಂಡು ಚೆನ್ನಾಗಿ ನೋಡಿ ಎಲ್ಲರೂ, ನನ್ನ ಮಕ್ಕಳು ಮತ್ತೆಲ್ಲ ನಮ್ಮ ರಿಲೇಷನ್ ಮಕ್ಕಳೇ, ಅವರು ಒಂದು 5-6 ಜನ ಮಕ್ಕಳು ಕೂಡ ಬಂದಿದ್ದರು. ತುಂಬ ಜನ ಎಲ್ಲರೂ ಕರೆದಿದ್ವಿ ಊರಲ್ಲಿ, ಬಟ್ ಎಲ್ಲ ಕೆಲಸ ಇದೆ ಅಂತ ಹೇಳಿಬಿಟ್ಟು ಯಾರೂ ಬಂದಿರಲಿಲ್ಲ, ಇಷ್ಟು ಜನ ಬಂದಿದ್ವಿ ಅಷ್ಟೇ. ಆಲ್ಮೋಸ್ಟ್ ಇದೆಲ್ಲ ರೆಡಿ ಆಯಿತು. ಈಗ ನೋಡಿ ಎಂಟ್ರೆನ್ಸ್ಗೆ ಬಂದಿದ್ದೀವಿ, ದೇವಸ್ಥಾನಕ್ಕೆ ಎಂಟ್ರೆನ್ಸಲ್ಲಿ ಇದ್ದೀವಿ ಈಗ. ಹೋಗಬೇಕು ಒಳಗಡೆಗೆ, ಹೋಗ್ತಾ ಇದ್ದೀವಿ. ನಿಯರ್ ಬಂದುಬಿಟ್ಟಿದ್ದೀವಿ, ಇನ್ನು ಹತ್ತಿರ ಇದೆ ದೇವಸ್ಥಾನ. ಅಲ್ಲಿ ಹೋಗ್ತಾ ಇದ್ದಿದ್ದು ಇಲ್ಲಿ ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಿಯರ್ ಬಂದುಬಿಟ್ಟಿದ್ದೀವಿ, ಒಳಗಡೆ ದೇವಸ್ಥಾನಕ್ಕೆ ಹೋಗಬೇಕು ಅಷ್ಟೇ. ಆಲ್ಮೋಸ್ಟ್ ಬರ್ತಾ ಇದ್ದೀವಿ. ಸ್ವಲ್ಪ ಯಾರ್ಯಾರು ನೋಡಿದ್ದೀರಾ ಅನ್ನೋರು ಕದರಿನ ಕಾಮೆಂಟಲ್ಲಿ ತಿಳಿಸ್ಬೋದು ನೀವು, ಕದರಿ ನರಸಿಂಹಸ್ವಾಮಿ ದೇವರಿರೋರು. ನೋಡಿ ಒಳಗಡೆ ಬಂದ್ವಿ, ಇದೆಲ್ಲ ದೇವ್ರದ್ದು. ಆಚೆ ಏನಿರುತ್ತೆ ದೇವರೆಲ್ಲ ತಗೊಂಡಿದ್ದು ನೋಡಿ, ಆನೆ ಅಂದರೆ ಗಣಪತಿ. ಈ ಥರ ಚಿಕ್ಕ ಚಿಕ್ಕ ಕ್ಲಿಪ್ಪು ಕೂಡ ತೆಗೆದಿದ್ದ, ಎಲ್ಲ ಗಣೇಶ ದೇವ್ರನ್ನ ತೆಗೆದಿದ್ದ, ಇದು ತೋರಿಸ್ತಾ ಇದ್ದೀನಿ. ಆಚೆ ಇರೋದಿದು ದೇವರು, ಎಂಟ್ರೆನ್ಸ್ಗೆ ಹೋಗ್ತೀವಲ್ಲ ಮತ್ತು ಇದೆಲ್ಲ ಆಚೆ ಇರುವಂಥದ್ದು. ಯಾಕೆಂದರೆ ಒಳಗಡೆ ನಾವು ತೆಗೆಯೋಂಗಿಲ್ಲ, ಒಳಗಡೆ ಗರ್ಭಗುಡಿ ಒಳಗಡೆ ಹೋದರೆ ಅಲ್ಲಿ ನಮಗೆ ಬಿಡೋದಿಲ್ಲ, ಅಲೋ ಇಲ್ಲ ಕ್ಯಾಮರಾ. ಇದೆಲ್ಲ ಆಚೆ ತುಂಬ ಜನರಿದ್ದರು, ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಈ ಥರ ಇರುತ್ತೆ ದೇವಸ್ಥಾನ, ಫುಲ್ ನೀವು ನೋಡ್ಬೋದು ಮುಂದೆ ಈ ಥರ ಇರುತ್ತೆ. ಮೇಲೆ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ, ತುಂಬ ರೆಡಿ ಮಾಡಿಬಿಟ್ಟಿದ್ದಾರೆ. ಫಸ್ಟು ನಾವು ಬಂದಾಗ ಚೆನ್ನಾಗಿ ಈ ಥರ ಇಷ್ಟು ಇಂಪ್ರೂವ್ ಆಗಿರಲಿಲ್ಲ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈ ಥರ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ಅಷ್ಟು ಕ್ಲಿಯರಾಗಿ ನಾನೇನು ತೋರಿಸಿಲ್ಲ, ಎಷ್ಟು ಬೇಕೋ ಅಷ್ಟು ಅವನು ಹಿಡ್ಕೊಂಬಂದಿದ್ದ ಕ್ಲಿಪ್ಸು ಅದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈ ಥರ ಇರುತ್ತೆ ಎಂಟ್ರೆನ್ಸಲ್ಲಿ. ಒಳಗಡೆಗೆ ಹೋಗಬೇಕು, ತುಂಬ ಕ್ಯೂ ಕೂಡ ಇತ್ತು, ಯಾವಾಗೂ ಕ್ಯೂ ಇದ್ದೇ ಇರುತ್ತೆ. ಮತ್ತು ಹೋಲಿ ಹಬ್ಬ ಬರುತ್ತಲ್ಲ, ಅದನ್ನು ಕದ್ರಿ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಆ ಟೈಮಲ್ಲಿ ಜಾಸ್ತಿ ರಶ್ ಇರುತ್ತೆ, ಮತ್ತು ಇನ್ನೂ ಜಾಸ್ತಿ ರಶ್ ಇರುತ್ತೆ. ನೋಡಿ ಇದು ಎಂಟ್ರೆನ್ಸು ಸ್ಟಾರ್ಟಿಂಗ್, ಇದರಿಂದ ಒಳಗಡೆ ಇದ್ರ ಮುಂದೆ ತುಂಬ ಅದೆಲ್ಲ ಏನು ತಗೊಂಡಿಲ್ಲ, ಎಲ್ಲ ತಗೊಂಡ್ವಿ ನಾವು. ಅಲ್ಲೆಲ್ಲ ಏನು ಪೂಜಾ ಸಾಮಾನು ಎಲ್ಲ ಸಿಗುತ್ತೆ, ಮತ್ತು ಕುಂಕುಮ ಆಗಿರ್ಬೋದು, ತಿನ್ನೋದಕ್ಕೆ ಪ್ರಸಾದ ಆಗಿರ್ಬೋದು, ಮತ್ತು ಬಳೆಗಳಂತೆ ಆ ಥರ ಮಕ್ಕಳಿಗೆ ಬೇಕಾದ ಐಟಮ್ಸ್ ಎಲ್ಲ ಕೂಡ ಆ ದೇವಸ್ಥಾನದಿಂದ ಕೂಡ ಸಿಗುತ್ತೆ. ಅಂಗಡಿಗಳನ್ನ ನಾನೇನು ತಗ್ಗಿಲ್ಲ. ಇದು ಬಂದ್ಬಿಟ್ಟು ಎಂಟ್ರೆನ್ಸ್, ಒಳಗಡೆ ಹೋಗಬೇಕು ನಾವು ಇವಾಗ. ನೋಡಿ ಹೋಗ್ತೀವಿ, ನೋಡಿ ಈ ಥರ ಇದೆ ದೇವಸ್ಥಾನ. ನೋಡಿರೋರು ಯಾರಾದರೂ ಇದ್ದರೆ ಕಮೆಂಟಲ್ಲಿ ನಿಮ್ಗೆ ತಿಳಿಸ್ಬೋದು, ನಾವು ಕೂಡ ನೋಡಿದ್ದೀವಿ ಅಂತ ಹೇಳಿಬಿಟ್ಟು. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ದೊಡ್ಡದಾಗಿದೆ, ತುಂಬ ದೂರ ಕೂಡ ನಮಗೆ. ನಾವು ಈ ಕಡೆ ಲಾಸ್ಟಿಂದ ಆ ಕಡೆ ಆಂಧ್ರ ಬಾರ್ಡರ್ ಲಾಸ್ಟ್ಗೆ ಹೋಗಬೇಕು ನಾವು ಕರ್ನಾಟಕದಿಂದ. ಹೀಗಿರುತ್ತೆ ಫಸ್ಟ್ ಫ್ರಂಟಲ್ಲಿ ದೇವಸ್ಥಾನ ನೋಡಿ, ಹೀಗಿರುತ್ತೆ.
ನೋಡಿ ದೀಪ ಎಲ್ಲ ಹಚ್ಚಿದ್ದಾರೆ ಮುಂದೆ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಅನಿಸ್ತು. ನಾವು ಇಯರ್ಲಿ ಒನ್ಸ್ ಹೋಗೇ ಹೋಗ್ತೀವಿ. ಒಂದು ವರ್ಷಕ್ಕೊಂದ್ಸರಿ ನಾವು ಹೋಗ್ತೀವಿ ಅಂದರೆ ನಾವು ಅಪ್ಪ ಜೊತೆ ಎಲ್ಲ ಹೋಗ್ತಾಯಿದ್ರಿ. ನಮ್ಮ ಮದುವೆ ಆಗಿದ್ಮೇಲೆ ನಾನು ಎರಡನೇ ಸತಿ ಬಂದಿರೋದಿದ್ದು ಹರಕೆ ಆಯ್ತಲ್ಲ ತೀರಿಸ್ಕೋಬೇಕು. ಇದು ಕದ್ರಿ ನರಸಿಂಹಸ್ವಾಮಿ ಅಂದರೆ ತುಂಬ ಒಂಥರ ಸ್ಟ್ರಾಂಗ್, ಅವರು ಏನೇ ಹರಕೆಗಳಿದ್ರು ನಾವು ತೀರಿಸ್ಕೊಂಡ್ಬಿಡಬೇಕು ಬೇಗ, ಇಲ್ಲಾಂದರೆ ನಮಗೆ ಕಷ್ಟಗಳ ಮೇಲೆ ಕಷ್ಟಗಳು ಬರುತ್ತೆ. ಇದೇ ದೇವರು ಅಂತಲ್ಲ, ಯಾವುದೇ ದೇವ್ರಿಗೂ ಕೂಡ ಹರಕೆಯನ್ನು ನಾವು ಒತ್ತಿದ್ದೀವಿ ಅಂದಮೇಲೆ ಬೇಗ ತೀರಿಸ್ಕೋಬೇಕು, ಜಾಸ್ತಿ ದಿನ ಇಟ್ಕೋಬಾರ್ದು. ನೋಡಿ ಇಲ್ಲೆಲ್ಲ ಬಂದುಬಿಟ್ಟು ನಾಗರಕಲ್ಲು ಅಂತಾರಲ್ಲ ಅದು ಪೂಜೆ ಮಾಡೋದಕ್ಕೆ. ನೋಡಿ ಇದೆಲ್ಲ ಇರುತ್ತೆ, ತುಂಬ ಇದೆ. ಇನ್ನು ತೋರಿಸೋ ತುಂಬ ಇತ್ತು, ಬಟ್ ಅಷ್ಟು ನಾವು ಕ್ಲಿಯರಾಗಿ ಏನು ತೆಗೆದಿಲ್ಲ ಕ್ಲಿಪ್ಸು. ಬಟ್ ಓಕೆ, ತುಳಸಿ ಎಲ್ಲ ಕೂಡ ಇಲ್ಲಿದೆ, ನಾಗರಕಲ್ಲು. ಅವನು ಕ್ಲಿಯರಾಗಿ ತೆಗೆದಿಲ್ಲ, ಎಲ್ಲ ಅಲ್ಲಾಡಿಸ್ಬಿಟ್ಟಿದ್ದಾನೆ ಫೋನ್ನ, ನೀಟಾಗೇನು ತೆಗೆದಿಲ್ಲ. ನೋಡಿ ಇದೆಲ್ಲ ಕೂಡ ಅದೇನೆ, ಅಶ್ವತ್ಥ ಕಟ್ಟೆ ಅಂತಾರಲ್ಲ ಅದು ಎಲ್ಲ ನೋಡಿಕೊಂಡು ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ದೇವಸ್ಥಾನ, ನೀವು ಕೂಡ ವಿಸಿಟ್ ಮಾಡ್ಬೋದು ಒಂದ್ಸತಿ. ನೋಡೋದಕ್ಕೂ ಕೂಡ ಟೂರಿಸ್ಟ್ ಪ್ಲೇಸ್ಗೂ ಕೂಡ ತುಂಬ ಚೆನ್ನಾಗಿದೆ, ದೇವರುಗಳು ಎಲ್ಲ ಇದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಓವರಾಲ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಜನ ಬರ್ತಾರೆ. ಆಂಧ್ರ ಆಗಿದ್ದರೂ ಕೂಡ ಕರ್ನಾಟಕದವರೇ ಜಾಸ್ತಿ ಬರೋದು, ಮನೆ ದೇವರಿರೋರು ಜಾಸ್ತಿ ಜನ ಬರ್ತಾರೆ. ನೋಡಿ ಎಲ್ಲ ದೇವರು ಕೂಡ, ಗಣಪತಿ ಆಗಿರ್ಬೋದು, ಸರಸ್ವತಿ ಮತ್ತು ಲಕ್ಷ್ಮಿ ಎಲ್ಲ ಕೂಡ ಇದ್ದಾರೆ ಇಲ್ಲಿ ದೇವರುಗಳು. ನೋಡ್ತಾ ಇರ್ಬೋದು ನೀವು, ಪೂಜೆ ಕೂಡ ಎಲ್ಲ ಮಾಡಿದ್ದಾರೆ, ಎಲ್ಲ ದೇವರು ಕೂಡ ಇಲ್ಲಿ ಇದ್ದಾರೆ. ಮೈನಾಗಿ ಕದ್ರಿ ನರಸಿಂಹಸ್ವಾಮಿ ಒಳಗಡೆ ಇರ್ತಾರೆ, ಬಟ್ ನಾವು ಫೋಟೋ ಎಲ್ಲ ಕ್ಲಿಕ್ ಮಾಡೋದಕ್ಕಾಗೋದಿಲ್ಲ. ಇದು ಮುಂದೆ ದೇವರು ಏನು ಗರ್ಭಗುಡಿ ಏನಿರುತ್ತೆ ಅದರ ಮುಂದೆ ಇದು. ಇದೆಲ್ಲ ಹಿಂದೆ ಅನಿಸುತ್ತೆ, ನಾನು ನೋಡಿಲ್ಲ. ಇದು ಹಸುಗಳೆಲ್ಲ ಇದೆ, ಇದು ಹಿಂದುಗಡೆ ದೇವಸ್ಥಾನ ಹಿಂದುಗಡೆ ಇದೆಲ್ಲ. ಅವನು ಕ್ಲಿಪ್ ಆ್ಯಡ್ ಮಾಡಿ ತಗೊಂಬಂದಿದ್ದಾನೆ, ಚೆನ್ನಾಗಿದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಹೊರಗಡೆಗೆಲ್ಲ ಹಸುಗಳು ಬಂದಿತ್ತು ನೋಡಿ ಈ ಥರ. ಇದು ಕೂಡ ಅಷ್ಟೇ, ನಾಗರಕಲ್ಲು. ತುಂಬ ಚೆನ್ನಾಗಿತ್ತು, ನಮಗಂತೂ ಖುಷಿ ಅನ್ನಿಸ್ತು, ಹೋಗಿ ಬಂದಿದ್ದಕ್ಕೆ ಒಳ್ಳೇದು ಅನ್ನಿಸ್ತು ನಮಗೆ. ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ಬನ್ನಿ ಈ ದೇವಸ್ಥಾನಕ್ಕೆ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ದೇವರು ಕೂಡ ಒಳ್ಳೇದು ಮಾಡ್ತಾರೆ, ಕದರಿ ನರಸಿಂಹಸ್ವಾಮಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ದೇವರಿಗೋಸ್ಕರ ಆದರೂ ಲೈಕ್ ಮಾಡಿ. ಕದ್ರಿ ನರಸಿಂಹಸ್ವಾಮಿ ನಿಮಗೆ ಒಳ್ಳೇದು ಮಾಡ್ತಾರೆ. ಕಮೆಂಟಲ್ಲಿ ಗೋವಿಂದ ಅಂತ ಕಮೆಂಟ್ ಮಾಡಿ ನೀವು ನರಸಿಂಹಸ್ವಾಮಿ. ನೋಡಿ ಇದು ಬಂದುಬಿಟ್ಟು ಅರಳಿ ಮರ, ಅದಕ್ಕೆಲ್ಲ ಈ ದೇವ್ರದ್ದು ನಾವೇನೇ ಹರಕೆಗಳು ಇಟ್ಕೊಂಡ್ರು ಕೂಡ ಒಳ್ಳೇದಾಗತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.